ಭಾರತೀಯ ಸಂಸ್ಕೃತಿಯಲ್ಲಿ ಪರಂಪರೆಯಲ್ಲಿ ಪ್ರಾಚೀನ ಕಾಲದಲ್ಲಿ ಸಹಿತ ಭಾರತೀಯರ ದೇವರು ಧರ್ಮ ಸತ್ಯ ನಂಬಿಕೆ ವಿಚಾರದಲ್ಲಿ ಪ್ರಬುದ್ಧರಾಗಿರ್ತಕ್ಕಂಥವರು. ದೇಶದ ಎಲ್ಲ ಕಡೆ ದೈವಾಂಶ ಸಂಭೂತ ನಡೆಸ್ತಕ್ಕಂಥದ್ದು, ಅವರ ಹೆಸರಿನಲ್ಲಿ ದೇವಸ್ಥಾನ ಗುಡಿ ಗೋಪುರ ಸ್ಮರಣೆ ಮಾಡತಕ್ಕಂಥದ್ದು ಇಲ್ಲಿ ಇರ್ತಕ್ಕಂಥದ್ದು. ಆ ದಿಶೆಯಲ್ಲಿ ಇಲ್ಲಿ ಏನು ರಾಮ ದೇವ ನಿರ್ಮಾಣ ಆಗಿರ್ತಕ್ಕಂಥದ್ದು ಧಾರ್ಮಿಕ ಪ್ರತೀಕ. ಭಾರತೀಯ ಪ್ರಜೆಗಳಲ್ಲಿ ಆಧ್ಯಾತ್ಮಿಕ ಚಿಂತನೆ ಮುಖ್ಯವಾಗಿರ್ತಕ್ಕಂಥದ್ದು, ಆ ದಿಶೆಯಲ್ಲಿ ಅದು ಭಾಳ ಒಂದು ಒಳ್ಳೆಯ ಬೆಳವಣಿಗೆ. ಈ ಭಾರತ ದೇಶಕ್ಕೆ ಧಾರ್ಮಿಕವಾಗಿ ಒಳ್ಳೆಯ ಒಂದು ಸೂಚನೆ ಸಿಗ್ತದೆ. ದೋಣಿ ಒಳಗೆ ನೀರಿರ್ಬೇಕು, ನೀರಿನಂಗೆ ದೋಣಿ ಇರ್ಬೇಕು ಅಲ್ಲ. ನೀರೊಳ ದೋಣಿ ನೀರಿನ ದೋಣಿ, ನೀರೊಳ ದೋಣಿಯೊಳಗೆ ನೀರಿದ್ರೆ ಮುಳುಗಿ ಹೋಗ್ತದೆ. ಹಾಗೆ ಯಾವುದೇ ರಾಜಕೀಯದಲ್ಲಿ ಧಾರ್ಮಿಕತೆಯನ್ನು ಬೆರೆಸೋಷ್ಟು ಸೂಕ್ತವಲ್ಲ, ಅದು ಬೆರೆಸಬಾರ್ದು. ಅವ್ರು ಒಳ್ಳೇದನ್ಸುತ್ತೆ ನನಗೆ. ಹಿಂದೂಗಳು ಯಾರನ್ನ ಪ್ರಶ್ನೆ ಮೊದಲು ತೀರ್ಮಾನ ಮಾಡ್ತಾರೆ? ದೇಶದ ಭಾರತೀಯರೆಲ್ಲ ಒಗ್ಗಟ್ಟರೆ ಎಲ್ಲರಿಗೂ ಒಳ್ಳೇದಾಗ್ತದೆ. ದಶಾವತಾರ ಎಷ್ಟು, ವಿಷ್ಣು ಅವತಾರ ಮಾಡಿದ್ದೆಷ್ಟು, ಹನ್ನೊಂದು ಆಗಲಿಲ್ಲ. ಮತ್ತು ಕಾಲ ಬಂದಾಗ ಹೇಳೋಣಂತ, ಹೇಳಬಾರ್ದಂತೇನಿಲ್ಲ, ಇನ್ನೂ ಕಾಲ ಬಂದಿಲ್ಲ ಹೇಳೋದು. ಲೋಕಸಭೆ ಚುನಾವಣೆಯಲ್ಲಿ ಏನಾಗ್ಬೋದು? ಅದೇ ಕಣಪ್ಪ, ಕಾಲ ಬಂದು ಹೇಳೋ ಇನ್ನೂ ಟೈಮ್ ಇದೆ. ಸಾಮಾನ್ಯವಾಗಿ ನಮ್ಮ ಭವಿಷ್ಯ ಇದರಲ್ಲಿ ಎರಡು ಥರ ಇರುತ್ತೆ. ಒಂದು ಸಂಕ್ರಾಂತಿ ಮೇಲೆ ಬರುವಂಥ ಭವಿಷ್ಯ, ಇನ್ನೊಂದು ಯುಗಾದಿ ಮೇಲೆ ಬರುವಂಥ ಭವಿಷ್ಯ. ವ್ಯಾಪಾರ ವಾಣಿಜ್ಯ ಆನಂತರ ಅಭಿವೃದ್ಧಿ ಬಗ್ಗೆ ಸಂಕ್ರಾಂತಿ ಮೇಲೆ ರಾಜರಿಗೆ ಹೇಳ್ತಾರೆ. ಯುಗಾದಿಯ ಮೇಲೆ ಸಮಗ್ರ ದೇಶದ ಮಳೆ ಬೆಳೆ ಜನರು ರಾಜರು ಏನಾಗ್ತದೆ ಅದನ್ನು ಯುಗಾದಿ ಮೇಲೆ ಬರ್ತದೆ. ಯುಗಾದಿ ಮೇಲೆ ಬಂದಾಗ ಪೂರ್ಣವಾಗಿ ಎಲ್ಲವನ್ನು ಹೇಳಬಹುದು ಅದರೊಳಗೆ. ಈಗ ರಾಜಕೀಯವಾಗಿ ಹೇಳತಕ್ಕಂಥ ಸ್ತುತಿವಲ್ಲ, ಸ್ವಲ್ಪ ಅಕಾಲಿಕ ಮಳೆಗಳೇ ಇದೆ. ಈ 2024 ಇಸ್ವಿ ಜಗತ್ತಿಗೆ ಅಂತ ಒಳ್ಳೆಯ ದಿನಗಳಿಲ್ಲ. ನೀವು ಬಾಂಬ್ ಅಂತ ಕರೀತಿರಲ್ಲ, ಅದು ಎಕ್ಸ್ಪೋಸ್ ಆಗೋ ಲಕ್ಷಣ ಇದೆ. ಯುದ್ಧ ಭೀತಿ ಇದೆ, ಜನಗಳು ತಲ್ಲಣ ಆಗಂತ ಜಗತ್ತಿನ ಹೇಳ್ತಿರೋದು ಇಂಡಿಯದ್ದಲ್ಲ. ಮತ್ತು ಯುದ್ಧ ವಿಧಾನಗಳು, ಆಮೇಲೆ ಅರ್ಥಫಿಕ್ಸ್ಗಳು, ಈ ಜಲಬಾಧೆ ಮತ್ತು ಜಾಸ್ತಿ ಇದೆ, ಜಲಕಂಟಕನೂ ಇದೆ. ಇದಕ್ಕೆ ಜಗತ್ತಿನ ಅತಿದೊಡ್ಡ ಸಂತರೊಬ್ಬರು ಕೊಲೆಗೀಡಾದ ಲಕ್ಷಣ ಇದೆ. ಒಂದೆರಡು ಪ್ರಧಾನಿಗಳಿಗೂ ಸಾವಾಗ ಲಕ್ಷಣ ಇದೆ ಜಗತ್ತಿನಲ್ಲಿ. ಅಸ್ಥಿರತೆ ಇದೆ, ಯುದ್ಧ ಭೀತಿ ಇದೆ. ಆ ಬಾಂಬ್ ಅಂದರೆ ಅದು ಈ ಸತಿ ಬೀಳೋ ಲಕ್ಷಣ ಇದೆ. ಅಣು ಬಾಂಬ್ ಅಂತ ಏನೋ ಕರೀತಾರೆ ಇಟ್ಟದ್ರಲ್ಲ, ಅದು ಎಕ್ಸ್ಪೋಸ್ ಆಗುವಂಥ ಅವಕಾಶ ಇದೆ. ಅದರಿಂದ ಜಗತ್ತಿಗೆ ವಿನಾಶ ತೊಂದರೆ ತಾಪದಲ್ಲಿ ಆಗ್ತದೆ. ರೋಗ ರೋಜನೆಗಳು, ಮತ್ತು ಭೂಮಿ ಭೂಕಂಪನಗಳು, ಸುನಾಮಿಗಳು, ಹೀಗಾಗಿ ಜಗತ್ತಿಗೆ ಭಾಳ ಅಪಾಯ ಇದೆ. ಮಿಷಿನ್ ಅದು ಉತ್ತರ ಕನ್ನಡದ ಒಂದೇ ಇದೆ, ಅದು ಉತ್ತರ ಕನ್ನಡ ಮೊದಲೇ ಮಿಷಿನ್ ಹೊಸ ಬ್ರ್ಯಾಂಡ್ ಜಪಾನ್ ಮಾಡಿದ್ದೆ ನಾನು. ನಮಗೆಲ್ಲ ಕ್ಯಾಲೆಂಡರ್ ಸಿಗ್ತದೆ, ಅದು ನಾರ್ತ್ ಕರ್ನಾಟಕದಲ್ಲಿ ಫಸ್ಟ್ ಮಿಷನ್ ಇದೆ, ಈ ಸೈಡ್ ಮಿಷನ್ ಕ್ಯಾಲೆಂಡರ್ ಕೊಡ್ಸೋದು. ಅದು ಹಜಾರ್ ಉದ್ಘಾಟನೆ ಮಾಡಿದ್ರೆ ಫೋಟೋ ಇದೆ. ಆಮೇಲೆ ಇವತ್ತಿನ ದಿವಸ ಈಗ ಕ್ಯಾಲೆಂಡರ್ ಜನವರಿಂದ ಡಿಸೆಂಬರ್ ಬರ್ತಾ ಇದೆ, ಇದೊಂದು ಚೈತ್ರ ವೈಶಾಖ ಆ ಥರ ಹಿಂದೂ ಕೇಳಿರಲ್ಲ. ಹಾಂ, ಹಿಂದೂ ಅದನ್ನು ಕ್ಯಾಲೆಂಡರ್ ಇಟ್ಕೊಂಡು ವಿಶಾಖ ಮಾಡಿದ್ರು ಕನ್ನಡ ಆತ್ಮ ಹಿಂದೂ ಮಾಡಿ ಇವತ್ತು ಬಿಡುಗಡೆ ಆಯಿತು. ಸಂಕೀರ್ಣಗಳು ಒಂದು ಚಂದ್ರಮಾನ ಮತ್ತು ಸೌರಮಾನ ಪಂಚಾಂಗದಲ್ಲಿ ಒಂದು ಬ್ರಿಟಿಷ್ ಪದ್ಧತಿ ಜನವರಿಯಿಂದ ಇದು ಚೈತ್ರ ವೈಶಾಖ ಅಂತ. ಆಮೇಲೆ ನಮ್ಮದು ಬಿಜೆ ಸಂಕೀರ್ಣ ಪ್ರಕಟಣೆ ಸ್ಟಾರ್ಟ್ ಆಗಿ 1944 ಇವತ್ತು 80 ವರ್ಷ ಆಯಿತು. ಅದಕ್ಕೆ ಅದೊಂದು ಲೋಗೋನೇ ಬಿಡುಗಡೆ ಆಯಿತು. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.